हेलो स्टूडेंट्स सो ना वीडियो निम्म फर्स्ट सेमेस्टर इंग्लिश बहुत काबुली वाला लेसन बहुत प्रश्न यी उत्तर स्किल बैठे नोड़ सो मोदी प्रश्न नोड़ सो लेसन काबुली वाला बैठे क्यारक्टर बैठे शार्ट नोट बरी प्रश्न केलबू मिनी क्यारक्टर बैठे बरियंत शार्ट नोट बरी प्रश्न केलबूद न्यारेटर शार्ट बैठे शार्ट नोट बरी केलबू न्यारेटर वैफ बैठे केलबू रिलेशनशिप बिटवीन मिनी आंड काबुली वाला एंड आफ द स्टोरी सो वट आर प्रश्नोत्तर नोडको सो ना एक्सप्लेन हेता 10 मार्क्स क्वेश्चन आंसर सो लेसन 2 मार्क्स 5 मार्क्स 10 मार्क्स प्रश्न बरते सो ना एक्सप्लेन हेता केवल 10 मार्क्स प्रश्नोत्तर अस्टे 5 मार्क्स के प्रश्नोत्तर अदर बदल रेफरेन्स टू कंटेस्ट अंत को अरे संदर्भदे यार यारे हेदू अदान विवर्स सो अदान बरियो स्किल बेरे वीडियो हेतनी सो इीग नाकने वीडियो आगे काबूली वाला मेले नाकने वीडियो सो मोदे वीडियो केवल न्यारेटर बैठे प्रश्न को काबूली वाला बैठे प्रश्न कीति आंसर बरी अदर बेदी एरने वीडियो मिनी बेदी सो मूरने वीडियो न्यारेटर बेदी सो वीडियो ना नाकने वीडियो न्यारेटर वैफ बे प्रश्न कीति आंसर बरी पॉइंट बरद्रे मात्र की आंसर्स के मार्क्स यूनिवर्सिटी को सो अदर बैठे डिस्कशन नहीं यूनिवर्सिटी लेवल डिग्री लेवल केवल स्टोरी बरद्रे मार्क्स केतर प्रश्ने अद्क उत्तर नहीं अदरली टेक्स्ट बुक वर्ड बड़ी आंसर बरी इ पी एच डी लेवल लेक्चर्स इवर वैल्युएशन मार्क्स कोड़ोदिल्ल बरी केवल स्टोरी बरद बंद्रे अदक्के यावदे मार्क्स सिगोदिल्ल केळिरो प्रश्नेगे एनिदे अदक्के तक्कंते उत्तर इरबेकागुत्ते सो नावु ई वीडियोदल्लि एनु डिस्कशन माड्ता इद्दीवि अंद्रे न्यारेटर वैफ लेखकर पत्निय बग्गे एक्स्प्लेन माड्ता इद्दीवि सो मोदलिगे मिनी मदर वाज नेवर नेम्ड इन द काबूली वाला स्टोरी सो मिनी मदर एनिद अल्ल इवळिगे यावदे हेसरन्न ई काबूली वाला स्टोरियल्लि कोट्टिल्ल Second point, Mini mother was unfortunately a very timid lady. So Mini ತಾಯಿ ಈ ಸ್ಟೋರಿಯಲ್ಲಿ ಒಬ್ಬ ಅಂಜುಬುರುಕ ಹೆಣ್ಣು. So ಇವರೇನಂದ್ರೆ timid lady. ಏನಂದ್ರೆ ಒಂತರ ಅಂಜುಬುರುಕ ಎಲ್ಲದಕ್ಕೂ ಹೆದರೋದು ಎಲ್ಲದಕ್ಕೂ ಆತಂಕಕ್ಕೆ ಒಳಗಾಗೋದು. So ಆ ರೀತಿ ಹೆಣ್ಣು. Mini's mother is a typical housewife from the aristocratic Bengal family. सो मिनिया ताई ऐनिदाल्ल इवळु ओब्ब श्रीमंत बंगाली मनेतनद सामान्य गृहिणी हौस् वैफ ओब्ब सामान्य गृहिणी यावुदे केलसवन्न माडुवुदिल्ल मिनी ताईगे यावुदे रीति हेसरुगळन्न इल्लि कोट्टिल्ल नेवर नेम्ड इन द स्टोरी यावुदे हेसरन्न ಪಾಠದ ಪ್ರಾರಂಭದಿಂದ ಅಂತ್ಯದೊಳಗೂ ಅವರ ಹೆಸರನ್ನು ಮೆನ್ಷನ್ ಮಾಡಿಲ್ಲ ಮತ್ತು ಇವರೊಬ್ಬ ಆತಂಕ ಮತ್ತು ಅಂಜುಬುರುಕ ಹೆಣ್ಣು ಅಂತ ಇಂಟ್ರೊಡಕ್ಷನ್ ಮಾಡಿದ್ದಾರೆ ಲೇಖಕರು ಇವರು ಸಾಮಾನ್ಯ ಗೃಹಿಣಿ ಯಾವುದೇ ರೀತಿ ಕೆಲಸಗಳನ್ನು ಮಾಡಲ್ಲ ಆದರೆ ಒಬ್ಬ ಶ್ರೀಮಂತ ಬಂಗಾಳಿ ಫ್ಯಾಮಿಲಿಯ ಹೆಣ್ಣು ನಾಲ್ಕನೇ ಪಾಯಿಂಟ್ ಮಿನಿ ಮದರ್ ಈಸ್ ಪ್ರೋಗ್ರೆಸಿವ್ ಅಂಡ್ ಚೂಸಸ್ ಟು ಲೆಟ್ ಮಿನಿ ಎಂಜಾಯ್ ಕರಿಯರ್ ಚೈಲ್ಡ್ಹುಡ್ ರಾದರ್ ದನ್ ಸ್ಪೆಂಡಿಂಗ್ ಹರ್ ಹೋಲ್ ಲೈಫ್ ಪ್ರಿಪೇರಿಂಗ್ ಫಾರ್ ಹರ್ ಮ್ಯಾರೇಜ್ ಸೊ ಲೇಖಕರ ತಾಯಿ ಏನಿದ್ದಾಳಲ್ಲ ಇವಳು ಪ್ರೋಗ್ರೆಸಿವ್ ಅಂದ್ರೆ ಒಬ್ಬ ಪ್ರಗತಿಪರ ಚಿಂತಕಳಾಗಿದ್ದಾಳೆ ಇವಳು ಮಿನಿಗೆ ಯಾವುದೇ ರೀತಿ ಅವಳ ಎಂಜಾಯ್ಮೆಂಟ್ ಗೆ ಅಡ್ಡವನ್ನ ಪಡಿಸುವುದಿಲ್ಲ ಅಂದ್ರೆ ಮಿನಿ ತಾಯಿ ಏನಿದ್ದಾಳಲ್ಲ ಇವಳು ಆಧುನಿಕ ಚಿಂತನೆಕಾರ ರೀತಿ ಇದ್ದಾಳೆ ಇವಳು ಮಿನಿಯೇ ತನ್ನ ಮದುವೆಗೋಸ್ಕರ ಅಡಿಗೆ ಕಲಿಯೋದು ಇದನ್ನ ಮಾಡು ಆ ಕೆಲಸ ಮಾಡಬಾರದು ಈ ಕೆಲಸ ಮಾಡಬಾರದು ಈ ರೀತಿ ಭೇದಭಾವವನ್ನ ಮಾಡೋದಿಲ್ಲ ಮತ್ತು ತನ್ನ ಬಾಲ್ಯ ಜೀವನವನ್ನ ಸರಿಯಾಗಿ ಅವಳಿಗೆ ಎಂಜಾಯ್ ಮಾಡಲು ಅವಕಾಶವನ್ನ ಕೊಡ್ತಾಳೆ ಸೊ ಎದಕ್ಕೆ ಅವಳ ಟೈಮನ್ನು ವೇಸ್ಟ್ ಮಾಡ್ಸಲ್ಲ ಅಂದ್ರೆ ಮ್ಯಾರೇಜ್ ಗೆ ಪ್ರಿಪೇರ್ ಇಡೀ ಜೀವನವನ್ನ ನಿನ್ನ ಮದುವೆಗೋಸ್ಕರ ಇದನ್ನ ಅದನ್ನ ಅಂತ ಹೇಳಿ ಕಲಸೋದು ಇದನ್ನ ಮಾಡಬೇಕು ಈ ರೀತಿ ಇರಬೇಕು ಈ ರೀತಿ ಆಗಬೇಕು ಅಂತ ಹೇಳಿ ಯಾವುದೇ ಒತ್ತಡವನ್ನ ಮಿನಿ ತಾಯಿ ತನ್ನ ಮಗಳಿಗೆ ಕೊಡೋದಿಲ್ಲ ಅಂದ್ರೆ ಇವಳೊಬ್ಬಳು ಆಧುನಿಕ ಪ್ರಗತಿಪರ ಚಿಂತಕಳು ಅಂತ ಕವಿ ಪರಿಚಯ ಮಾಡಿದ್ದಾನೆ ನೆಕ್ಸ್ಟ್ ಮಿನಿ ಮದರ್ ಹ್ಯಾಸ್ ಎ ಶಾರ್ಟ್ ಟೆಂಪರ್ ಅಂಡ್ ಶಿ ಕ್ವಿಕ್ ಟು ಸ್ಕೋಲ್ಡ್ ಮಿನಿ ಫಾರ್ ಹರ್ ಎಕ್ಸೈಟೇಬಲ್ ಚಾಟರ್ ಅಂಡ್ ಎಂಡ್ಲೆಸ್ ಕ್ವಶನ್ ಸೊ ಮಿನಿಯ ತಾಯಿ ಏನಿದ್ದಾಳಲ್ಲ ಸ್ವಲ್ಪ ಕೋಪಿಷ್ಠಳಾಗಿದ್ದಾಳೆ ಇದರಲ್ಲಿ ಅವಳು ಶಾರ್ಟ್ ಟೆಂಪರ್ ಸ್ವಲ್ಪ ಕೋಪಿಷ್ಠಳು ಯಾಕೆ ಕೋಪ ಅಂದರೆ ಆಕೆ ಮಿನಿಯ ಅಂತ್ಯವಿಲ್ಲದ ಪ್ರಶ್ನೆಗಳಿಗೆ ಅವಳನ್ನು ಬೈತಾಳೆ ಸೊ ಅವಳು ಎಂಡ್ಲೆಸ್ ಕ್ವಶನ್ ಕೇಳ್ತಾಳೆ ಅಥವಾ ಏನಾದರೂ ಚಡಪಡಿಸ್ತಾ ಇರ್ತಾಳೆ ಸೊ ಇದನ್ನು ನೋಡಿದಾಗ ಅವಳಿಗೆ ಅವಳನ್ನು ಬೈತಿರ್ತಾಳೆ ಮಿನಿಯನ್ನು ಸೊ ಮಿನಿ ತಾಯಿಗೆ ಯಾವುದೇ ಹೆಸರುಗಳನ್ನು ಕೊಟ್ಟಿಲ್ಲ ಈ ಲೆಸನ್ನಲ್ಲಿ ಮಿನಿಯ ತಾಯಿ ಒಬ್ಬ ಆತಂಕದ ಹೆಣ್ಣು ಅಂಜುಬುರುಕ ಹೆಣ್ಣು ಮಿನಿಯ ತಾಯಿ ಒಬ್ಬ ಸಾಮಾನ್ಯ ಗೃಹಿಣಿ ಮತ್ತು ಒಂದು ಶ್ರೀಮಂತ ಬೆಂಗಾಳಿ ಫ್ಯಾಮಿಲಿಯಿಂದ ಬಂದಿದ್ದಾಳೆ
ಮಿನಿಯ ತಾಯಿ ಮಿನಿಯ ಪ್ರೋಗ್ರೆಸ್ಸಿವ್ ಒಬ್ಬ ಏನಂದ್ರೆ ಪ್ರಗತಿಪರ ಚಿಂತಕಳಾಗಿದ್ದಾಳೆ. ಮಿನಿಗೆ ಯಾವುದೇ ರೀತಿ ತೊಂದರೆಗಳನ್ನ ಕೊಡೋಲ್ಲ. ಅವಳ ಬಾಲ್ಯ ಜೀವನ ಎಂಜಾಯ್ ಮಾಡೋಕ್ಕೆ ಅವಳಿಗೆ ಅವಕಾಶವನ್ನ ಕೊಟ್ಟಿದ್ದಾಳೆ ಮತ್ತು ಅವಳ ಮದುವೆಗೋಸ್ಕರ ತಯಾರಿಗೋಸ್ಕರ ಅವಳನ್ನ ಒತ್ತಡವನ್ನ ಹೇರೋದಿಲ್ಲ. ಮಿನಿಯ ತಾಯಿ ಸ್ವಲ್ಪ ಕೋಪಿಷ್ಠಳು ಆಗಿದ್ದಾಳೆ. ಯಾಕೆ ಕೋಪಿಷ್ಠಳು ಅಂದ್ರೆ ಮಿನಿ ಕೇಳುವಂತಹ ಅಂತ್ಯವಿಲ್ಲದ ಪ್ರಶ್ನೆಗಳಿಗೆ ಮತ್ತು ಮಿನಿ ಯಾವಾಗಲೂ ಗುಣಗುಟ್ಟುವುದನ್ನು ನೋಡಿ ಅವಳ ತಾಯಿ ಅವಳನ್ನ ಬೈತಿರ್ತಾಳೆ, ಸ್ಕೋಲ್ಡ್ ಮಾಡ್ತಿರ್ತಾಳೆ. ನೆಕ್ಸ್ಟ್, ಮಿನಿ ಮದರ್ ಈಸ್ ಟೆರಿಫೈಡ್ ಆಫ್ ದ ಡೇಂಜರ್ ದ್ಯಾಟ್ ಎಕ್ಸಿಸ್ಟ್ ಔಟ್ಸೈಡ್ ಆಫ್ ದೇರ್ ನೇಬರ್ಹುಡ್. ಸೊ ಮಿನಿಯ ತಾಯಿ ಏನಿದ್ದಾಳಲ್ಲ, ಇವಳು ಯಾವಾಗಲೂ ಆತಂಕವನ್ನು ಅನುಭವಿಸ್ತಿರ್ತಾಳೆ. ಯಾರಿಂದಾಗಿ? ನೆರೆಹೊರೆಯ ಬಗ್ಗೆ. ಮಿನಿಯ ತಾಯಿ ನೆರೆಹೊರೆಯವರ ಬಗ್ಗೆ ಅಪಾಯವಿದೆ ಎಂದು ಭಾವಿಸಿ ಯಾವಾಗಲೂ ಭಯಪಡ್ತಿರ್ತಾಳೆ. ಸೊ ಇಲ್ಲಿ ನೇಬರ್ಸ್ ಅಂದ್ರೆ ಅಕ್ಕಪಕ್ಕದವರು. ಟೆರಿಫೈ ಅಂದ್ರೆ ಆತಂಕಗೊಳ್ಳುವುದು. ಹೊರಗಡೆ ಇರುವಂತಹ ಅಕ್ಕಪಕ್ಕದವರ ಮೇಲೆ ಮಿನಿ ತಾಯಿ ಯಾವಾಗಲೂ ಭಯ ಆತಂಕದ ಭಾವನೆಯನ್ನು ಹೊಂದಿದ್ದಾಳೆ. Whenever she hears a noise in the street or sees people coming towards the house, she always jumps to the conclusion that they are either thieves, robbers or drunkards. ಸೊ ಮಿನಿಯ ತಾಯಿ ಯಾವಾಗ ರಸ್ತೆಯಲ್ಲಿ ಯಾರಾದರೂ ಬರುವುದನ್ನು ಕಂಡ್ರೆ ಜಜ್ಮೆಂಟ್ ಮಾಡಿಬಿಡ್ತಿದ್ಲು. ಏನ್ ಅನ್ಕೊಂತಿದ್ಲು ಅಂದ್ರೆ, ಇದು ಅವ್ರು ಬಂದಿರೋರು ಕಳ್ಳರು ಇರ್ಬೋದು, ಇಲ್ಲ ದರೋಡೆಕೋರರು ಇರ್ಬೋದು, ಅಥವಾ ಕುಡುಕರು ಇರ್ಬೋದು ಎಂಬ ತೀರ್ಮಾನಕ್ಕೆ ಬರ್ತಿದ್ಲು. ಸೊ ಮಿನಿ ತಾಯಿ ಏನಾದರೂ ದಾರಿಯಲ್ಲಿ ಯಾರಾದರೂ ಬರೋದನ್ನ ನೋಡಿದ್ರೆ ಅವರನ್ನ ಏನಂತ ಜಡ್ಜ್ ಮಾಡ್ತಿದ್ಲಂದ್ರೆ, ಅವರು ಕಳ್ಳರಿರ್ಬೋದು, ದರೋಡೆಕೋರರಿರ್ಬೋದು, ಅಥವಾ ಕುಡುಕರಿರ್ಬೋದು ಅಂತ ನಿರ್ಧಾರ ಮಾಡ್ತಿದ್ಲು. ಶಿ ವಾಸ್ ಅಂಡರ್ ದಿಸ್ ಇಂಪ್ರೆಷನ್ ದ್ಯಾಟ್ ದೋಸ್ ಪೀಪಲ್ ಹೂ ಆರ್ ರಶಿಂಗ್ ಟುವರ್ಡ್ಸ್ ಹರ್ ಹೌಸ್ ಆರ್ ರಾಂಗ್ ಡೋರ್ಸ್, ಥೀವ್ಸ್, ಟ್ರಂಕರ್ಸ್, ಸ್ನೇಕ್ಸ್, ಟೈಗರ್ಸ್ ಆ್ಯಂಡ್ ಇಂಗ್ಲಿಷ್ ಸೇಲರ್ ಇವನ್ ಆಫ್ಟರ್ ಆಲ್ ದೀಸ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್. ಈಗ ಕಲ್ಕತ್ತಾಗ ಬಂದು ಭಾಳಷ್ಟು ವರ್ಷಗಳಾಗಿದೆ, ಭಾಳಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ಅವ್ರಿಗೀಗ ಆ ಮನೆಯಲ್ಲಿ ಇದ್ದು. ಆದರೂ ಕೂಡ ಈಗೂ ಕೂಡ ಆ ಮಿನಿಯ ತಾಯಿ ಏನಿದ್ದಾಳಲ್ಲ, ರಸ್ತೆಯಲ್ಲಿ ಏನಾದರೂ ಸದ್ದು ಕೇಳಿಸಿದ್ರೆ ಸಾಕು, ಅದು ಹಾವು ಇರ್ಬೋದು ಅಥವಾ ಹುಲಿ ಇರ್ಬೋದು ಅಥವಾ ಇಂಗ್ಲಿಷ್ ನಾವಿಕರು ಇರ್ಬೋದು ಅಂತ ಭಯ ಬಿಡ್ತಾಳೆ. ಶಿ ಡಿಡಂಟ್ ಲೈಕ್ ದ ರಿಲೇಷನ್ಶಿಪ್ ಬಿಟ್ವೀನ್ ಮಿನಿ ಆ್ಯಂಡ್ ಕಾಬೂಲಿವಾಲಾ. ಮಿನಿಯ ತಾಯಿಗೆ ಮಿನಿ ಮತ್ತು ಕಾಬೂಲಿವಾಲಾನ ಸಂಬಂಧ ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ ಅಂದ್ರೆ, ಶಿ ಆಸ್ಕ್ಸ್ ದ ನ್ಯಾರೇಟರ್ ಟು ಕೀಪ್ ಆನ್ ಐ ಆನ್ ರಹಮತ್ ಟು ಮೇಕ್ ಶ್ಯೂರ್ ಹಿ ಇಸಂಟ್ ಗೋಯಿಂಗ್ ಟು ಕಿಡ್ನ್ಯಾಪ್ ಮಿನಿ ಆ್ಯಂಡ್ ಸೆಲ್ ಹರ್ ಇನ್ ಟು ಸ್ಲೇವರಿ ಇನ್ ಅಫ್ಘಾನಿಸ್ತಾನ್. ಸೊ ಮಿನಿ ತಾಯಿ ಏನಿದ್ದಾಳಲ್ಲ, ಇವಳು ಲೇಖಕರಿಗೆ ಒಂದು ಏನ್ ಮಾತು ಹೇಳ್ತಾಳಂದ್ರೆ, ಯಾವಾಗಲೂ ಆ ರೆಹಮತ್ ಏನು ಕಾಬೂಲಿವಾಲಾ ಇದ್ದಾನಲ್ಲ, ಅವನ ಮೇಲೆ ಒಂದು ಕಣ್ಣನ್ನು ಇಟ್ಟಿರಿ. ಯಾಕಂದ್ರೆ ನಮ್ಮ ಮಿನಿನ ಇವನು ಕಿಡ್ನ್ಯಾಪ್ ಅಂದ್ರೆ ಇವನು ತಗೊಂಡು ಹೋಗಿ, ತಮ್ಮ ಮಗಳನ್ನ ತಗೊಂಡು ಹೋಗಿ ಸ್ಲೇವರಿ ಗುಲಾಮಗಿರಿಗೆ ಅಫ್ಘಾನಿಸ್ತಾನದಲ್ಲಿ ಮಾರಾಟ ಮಾಡಿಬಿಡ್ಬೋದು ಅನ್ನೋ ಭಯ ಇರುತ್ತೆ. ಶಿ ಕುಡ್ ನಾಟ್ ಗೆಟ್ ರಿಡ್ ಆಫ್ ಹರ್ ಪ್ರಾಬ್ಲಮ್ಸ್ ಆರ್ ಟೆರರ್ ಸೊ ಶಿ ವಾಸ್ ಫುಲ್ ಆಫ್ ಡೌಟ್ಸ್ ಅಬೌಟ್ ದ ಕಾಬೂಲಿವಾಲಾ ಟೂ. ಸೊ ಅವಳು ಎಷ್ಟೋ ವರ್ಷದಿಂದ ಎಕ್ಸ್ಪೀರಿಯನ್ಸ್ ಆದರೂ ಕೂಡ, ಕಲ್ಕತ್ತಾದಲ್ಲಿ ವಾಸಿಸಿ ತಮ್ಮ ಮನೆಯಲ್ಲಿದ್ದು ರೂಢ ಇದ್ರೂ ಕೂಡ, ಅವಳಿಗೆ ಆ ಭಯದ ವಾತಾವರಣ, ಅವಳ ಪ್ರಾಬ್ಲಮ್ಸು, ಅವಳ ಮನಸ್ಸಿನಲ್ಲಿರೋ ಆತಂಕ ಕಾಬೂಲಿವಾಲನ ಬಗ್ಗೆ ಈ ರೀತಿ ಅವಳಿಗೆ ಡೌಟ್ ಬರೋ ರೀತಿ ಮಾಡುತ್ತೆ. ಸೊ ಇದಿಷ್ಟು ನಾವು ಆನ್ಸರ್ಸ್ನ ಈ ಲೆಸನ್ನಲ್ಲಿ ಈ ಕ್ವಶನ್ಗೆ ಬರಿಬೇಕಾಗುತ್ತೆ. ಸೊ ಸ್ಟೋರಿಯಲ್ಲಿ ನ್ಯಾರೇಟರ್ ವೈಫ್ ಬಗ್ಗೆ ಕೇಳಿದಾಗ ನಾವು ಏನೇನು ಆನ್ಸರ್ಸ್ ಬರಿಬೇಕಾಗುತ್ತೆ ಅಂದರೆ, ಒಂದು ಲೇಖಕರ ಹೆಂಡತಿಗೆ ಯಾವುದೇ ಹೆಸರನ್ನು ಈ ಸ್ಟೋರಿಯಲ್ಲಿ ಮೆನ್ಷನ್ ಮಾಡಿಲ್ಲ. ಅವಳು ಒಬ್ಬ ಆತಂಕದ ಅಂಜುಬುರುಕ ಹೆಣ್ಣು, ಮತ್ತು ಇವಳು ಒಬ್ಬ ಶ್ರೀಮಂತ ಬಂಗಾಳಿ ಮನೆತನದ ಹೆಣ್ಣು ಹಾಗೂ ಒಬ್ಬ ಸಾಮಾನ್ಯ ಗೃಹಿಣಿ ಮತ್ತು ಪ್ರಗತಿಪರ ಚಿಂತಕಳು. ಈಕೆ ಸ್ವಲ್ಪ ಕೋಪಿಷ್ಠಳು ಕೂಡ ಆಗಿದ್ದಾಳೆ. ನೆಕ್ಸ್ಟ್, ಇವಳು ನೆರೆಹೊರೆಯವರ ಬಗ್ಗೆ ಯಾವಾಗಲೂ ಆತಂಕವನ್ನು ಹೊಂದಿದ್ದಾಳೆ. ರಸ್ತೆಯಲ್ಲಿ ಯಾರಾದರೂ ಬರೋದ್ರನ್ನ ಕಂಡ್ರೆ ಅವಳು ಏನಂತ ಬಯಸ್ತಿದ್ಲು ಅಂದ್ರೆ, ಇವರು ಕಳ್ಳರು ಇರ್ಬೋದು, ದರೋಡೆಕೋರರು ಇರ್ಬೋದು ಅಥವಾ ಕುಡುಕರು ಇರ್ಬೋದು ಅಂತ ಭಾವಿಸ್ತಿದ್ಲು. ಅಥವಾ ರಸ್ತೆಯಲ್ಲಿ ಯಾವುದಾದ್ರೂ ಸದ್ದು ಕೇಳಿದ್ರೆ ಇದು ಹಾವು ಇರ್ಬೋದು, ಇಲ್ಲ ಹುಲಿ ಇರ್ಬೋದು, ಇಲ್ಲ ಬರ್ತಿರೋರು ಇಂಗ್ಲಿಷ್ ನಾವಿಕರು ಇರ್ಬೋದು ಅಂತ ಅನ್ಕೊಂತಿದ್ಲು. ಮಿನಿಯ ಮತ್ತು ಮಿನಿಯ ಗೆಳೆಯ ಕಾಬೂಲಿವಾಲಾ ನಡುವಿನ ಸಂಬಂಧ ಅವಳ ತಾಯಿಗೆ ಇಷ್ಟ ಇರಲಿಲ್ಲ. ಮಿನಿಯ ತಾಯಿಗೆ ಅಂದರೆ ಲೇಖಕರ ಹೆಂಡತಿಗೆ ಇಷ್ಟ ಇರಲಿಲ್ಲ. ಸೊ ಅವಳು ಅದಕ್ಕಾಗಿ ಲೇಖಕರಿಗೆ ಕಾಬೂಲಿವಾಲನ ಮೇಲೆ ಯಾವಾಗಲೂ ಒಂದು ಕಣ್ಣಿಟ್ಟಿರುವಂಥ ಒಂದು ಸೂಚನೆಯನ್ನು ಕೊಟ್ಟಿರ್ತಾರೆ. ಯಾಕೆ ಆ ರೀತಿ ಹೇಳಿರ್ತಾರಂದ್ರೆ, ಒಂದು ವೇಳೆ ಮಿನಿನ ಅವನು ತಗೊಂಡು ಹೋಗಿ ಅಫ್ಘಾನಿಸ್ತಾನ್ ದೇಶದಲ್ಲಿ ಸ್ಲೇವರಿ ಗುಲಾಮಗಿರಿಗೆ ರೊಕ್ಕಕ್ಕಾಗಿ ಮಾರಾಟ ಮಾಡಿಬಿಡ್ಬೋದು ಅನ್ನೋ ಭಯ ಇರುತ್ತೆ. ಸೊ ಈ ರೀತಿ ತಪ್ಪು ಕಲ್ಪನೆ ಅವಳ ಮೈಂಡ್ನಲ್ಲಿ ಯಾಕೆ ಇರುತ್ತೆ ಅಂದರೆ ಕಾಬೂಲಿವಾಲಾ ಸ್ಟೋರಿಯಲ್ಲಿ ಮಿನಿಯ ತಾಯಿಗೆ ಯಾವ ರೀತಿ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಅಂದರೆ, ಯಾವಾಗಲೂ ಆತಂಕವನ್ನು ಅಥವಾ ಯಾವಾಗಲೂ ಭಯವನ್ನು ಎದುರಿಸುವಂಥ ಇವಳು ಕ್ಯಾರೆಕ್ಟರ್ ಆಗಿರೋದ್ರಿಂದ, ಈ ಕಾಬೂಲಿವಾಲಾ ಅನ್ನೋ ಅಪರಿಚಿತ ವಿದೇಶಿ ವ್ಯಕ್ತಿಯನ್ನು ನೋಡುತ್ತಲೇ ಸಾಮಾನ್ಯವಾಗಿ ಅವಳಿಗೆ ಈ ರೀತಿ ಅನಿಸೋದು ಏನೂ ತಪ್ಪಲ್ಲ.
ಸೊ ಇದಿಷ್ಟು ನೀವು ಆನ್ಸರ್ಸ್ನ ಈ ಲೆಸನ್ನಲ್ಲಿ ಬರೀಬೇಕಾಗುತ್ತೆ. ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ತಳಗಡೆ ಕೊಟ್ಟಿರುವಂತಹ ಕಾಂಟ್ಯಾಕ್ಟ್ ಡೀಟೇಲ್ಗೆ ನೀವು ವಾಟ್ಸಪ್ ಮಾಡಿ, ನಿಮಗೆ ನೋಟ್ಸ್ ಬೇಕಂದ್ರೆ, ನಿಮ್ಗೆ ಆನ್ಲೈನ್ ಕ್ಲಾಸ್ ಬೇಕಂದ್ರೆ, ರಿಸಲ್ಟ್ಸ್ ಬಗ್ಗೆ, ಕ್ವಶನ್ಸ್ ಬಗ್ಗೆ, ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ, ಯೂನಿವರ್ಸಿಟಿದು ಏನಾದರೂ ಡೀಟೇಲ್ಸ್ ಬೇಕಂದ್ರೆ, ನಿಮ್ಗೆ ಏನೇ ಮಾಹಿತಿ ಬೇಕಂದ್ರೂ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.